ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇರೋದು ಹಳ್ಳಿ ಹೈದ ಅರಣ್ಯವನ್ನು ಕನ್ನಡ ಚಾನಲ್. ಫ್ರೆಂಡ್ಸ್, ನಮ್ಮ ಹಳ್ಳಿ ಹೈದ ಅರಣ್ಯವನ್ನು ಕನ್ನಡ ಚಾನಲ್ಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಫ್ರೆಂಡ್ಸ್, ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ. ಅದು ಯಾವುದಪ್ಪ ಅಂದರೆ ಸರ್ಕಾರಿ ನೌಕರರ ಸಹಕಾರಿ ಬ್ಯಾಂಕ್ ನೇಮಕಾತಿ ಪ್ರಕಟಣೆ ಬಂದಿದ್ದು. ಫ್ರೆಂಡ್ಸ್, ಇಲ್ಲಿ ಕಿರಿಯ ಸಹಾಯಕ ಮತ್ತು ಗೃಹಚಿಕರ ಉದ್ಯೋಗ ಅರ್ಜಿಗರಿದ್ದಾರೆ. ವೇತನ ಬಂದುಬಿಟ್ಟು 30,350 58,850 ಪರ್ ಮಂತ್ ಸ್ಯಾಲ್ರಿ ಇದೆ. ಫ್ರೆಂಡ್ಸ್, ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಿದ ಕೊಂಡಕ್ಕೆ ನೋಡಿ. ಹಾಗೆ ಈ ವಿಡಿಯೋ ಎಷ್ಟಾರು ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಮತ್ತು ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಾವು ಯಾವುದೇ ರೀತಿ ಹೊಸ ಜಾಬ್ ಇನ್ಫಾರ್ಮೇಷನ್ ವಿಡಿಯೋ ಆಯಿತು ಅಥವಾ ಸಿ ಎಸ್ ಸಿ ಬಗ್ಗೆ ವಿಡಿಯೋ ಹಾಕಿದರೆ ನಿಮಗೆ ಬೇಗನೆ ತಲುಪುತ್ತೆ. ಓಕೆ ಫ್ರೆಂಡ್ಸ್, ಇವಾಗ ವಿಷಯ ಕೋನ ಇದು ನೀವು ನೋಡ್ತಿರ್ಬೋದು. ಸರ್ಕಾರ ಸಿಂಧು ಅಂತ ಆಫೀಸಿಯಲ್ ವೆಬ್ಸೈಟ್ ಆಗಿದೆ. ಇಲ್ಲಿ ಬೆರಳುಚಿಗಾರ ಮತ್ತು ಸಹಾಯಕ ಉದ್ಯೋಗ ಕರೆದಿದ್ದಾರೆ. ಯಾವಂಥ ಶಾರ್ಟ್ ಇನ್ಫಾರ್ಮೇಷನ್ ನೋಡ್ಕೊಬಾರ್ದು. ಇವಾಗ ನೋಡಿ ಫ್ರೆಂಡ್ಸ್, ಇಲ್ಲಿ ಮಾಹಿತಿ ಇದೆ. ಅದು ಸರ್ಕಾರಿ ನೌಕರರ ಸಹಕಾರಿ ಬ್ಯಾಂಕ್ ನಿಯಮಿತ ವಿಜಯಪುರ ಮಹಾವೀರ ರೋಡ್ ವಿಜಯಪುರ ಕೊಟ್ಟಿದ್ದಾರೆ. ಇಲ್ಲಿ ಪಬ್ಲಿಷರ್ ಡೇಟ್ ಇದು 3/3/2022 ತಾರೀಕು ನೋಟಿಫಿಕೇಶನ್ ಪಬ್ಲಿಷ್ ಆಗಿದೆ. ಇಲ್ಲಿ ನೇಮಕಾತಿ ಪ್ರಕಟಣೆ ಅಂತ ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಇಲ್ಲಿ ಕೆಳಗಡೆ ಮಾಹಿತಿ ಕೊಟ್ಟಿದ್ದಾರೆ. ಈ ಕೆಳಗೆ ನಮೂದಿಸಿದ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಕರೆಯಲಾಗಿದೆ. ಅಭ್ಯರ್ಥಿಗಳು ಬ್ಯಾಂಕಿನಿಂದ ನಿಗದಿಪಡಿಸಿದ ಅರ್ಜಿ ನಮೂನೆಯಲ್ಲಿ ಅರ್ಜಿ ಸಲ್ಲಿಸಬೇಕು. ಇಲ್ಲಿ ಕೊಟ್ಟಿದ್ದಾರೆ ಅವರು ಅನುಕ್ರಮ ಸಂಖ್ಯೆ ಕೊಟ್ಟಿದ್ದಾರೆ, ಹುದ್ದೆ ಹೆಸರು, ಒಟ್ಟು ಹುದ್ದೆ ಮತ್ತು ವೇತನ ಶ್ರೇಣಿ ಕೊಟ್ಟಿದ್ದಾರೆ. ಅನುಕ್ರಮ ಸಂಖ್ಯೆ ಬಂದಂತಿದೆ. ಹುದ್ದೆ ಹೆಸರು ಬಂದುಬಿಟ್ಟು ಕಿರಿಯ ಸಹಾಯಕರು ಮತ್ತು ಬೆರಳುಚಿಗಾರ ಅಂತ. ಒಟ್ಟು ಹುದ್ದೆಗಳು 9 ಹುದ್ದೆ ಖಾಲಿವೆ. ಇಲ್ಲಿ ವೇತನ ಶ್ರೇಣಿ ನೋಡ್ಬೇಕಂದ್ರೆ 30,350 58,850 ರೂಪಾಯಿ ಫಾರ್ಮಲ್ ಸ್ಯಾಲ್ರಿ ಇದೆ. ಅದೇ ರೀತಿ ಕೆಳಗೆ ಸೂಚನೆ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರವು ತನ್ನ ನೌಕರರಿಗೆ ಕಾಲಕಾಲಕ್ಕೆ ಮಂಜೂರು ಮಾಡುವ ತುಟ್ಟಿ ಭತ್ತೆ ಹಾಗೂ ಇತರೆ ಭತ್ತೆಗಳನ್ನು ನೀಡಲಾಗುವುದು ಅಂತ ಕೊಟ್ಟಿದ್ದಾರೆ. ಇಲ್ಲಿ ವಿದ್ಯಾರ್ಹತೆ ಕೊಟ್ಟಿದ್ದಾರೆ. ಕಿರಿಯ ಸಹಾಯಕರು ಬೆರಳುಚಿಗಾರ ಹುದ್ದೆಗೆ ಕಿರಿಯ ಸಹಾಯಕರು ಬೆರಳುಚಿಗಾರರ ಮಾನ್ಯತೆ ಪಡೆದ ಕರ್ನಾಟಕ ರಾಜ್ಯದ ಅಧಿಕೃತ ವಿಶ್ವವಿದ್ಯಾಲಯದ ಪದವಿಯಲ್ಲಿ ಎಲ್ಲ ವರ್ಷ ಅಂದರೆ ಸೆಮಿಸ್ಟರ್ಗಳು ಕನಿಷ್ಠ 50% ಅಂಕಗಳೊಂದಿಗೆ ಪದವಿ ಹೊಂದಿರಬೇಕು. ಕಂಪ್ಯೂಟರ್ ಜ್ಞಾನ ಕಡ್ಡಾಯವಾಗಿ ಹೊಂದಿರಬೇಕು. ಹಾಗೂ ಬಿಕಾಂ ಸಹಕಾರ ವಿಷಯದಲ್ಲಿ ಪದವಿ ಪಡೆದವರಿಗೆ ಆದ್ಯತೆ ನೀಡಲು ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಆಯ್ಕೆ ವಿಧಾನ ಯಾವ ರೀತಿ ಇದೆ ಅಂದರೆ ಇಲ್ಲಿ ನೋಡ್ತಿರ್ಬೋದು. ಆಯ್ಕೆ ವಿಧಾನ ಕೊಟ್ಟಿದ್ದಾರೆ. ಕಿರಿಯ ಸಹಾಯಕರು ಬೆರಳುಚಿಗಾರ ಹುದ್ದೆಗಳು. ಕಿರಿಯ ಸಹಾಯಕರು ಬೆರಳುಚಿಗಾರ ಖಾಲಿ ಹುದ್ದೆಗಳನ್ನು ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ಮೂಲಕ ಕೆಳಕಂಡಂತೆ ಆಯ್ಕೆ ಮಾಡಲಾಗುವುದು. ಎರಡನೇದಾಗಿ, ಕಿರಿಯ ಸಹಾಯಕರು ಬೆರಳುಚಿಗಾರರ ಹುದ್ದೆಗಳಿಗೆ ನಿಗದಿಪಡಿಸಿದ ಅರ್ಹತಾ ವಿದ್ಯಾರ್ಹತೆ ಪರೀಕ್ಷೆಯಲ್ಲಿ ಗಳಿಸಿದ ಗರಿಷ್ಠ ಅಂಕಗಳ ಆಧಾರದ ಮೇಲೆ ವಿದ್ಯಾರ್ಥಿಗಳನ್ನು ಹುದ್ದೆಯ 1:20 ಅನುಪಾತದಲ್ಲಿ ಲಿಖಿತ ಪರೀಕ್ಷೆಗೆ ಕರೆಯಲಾಗುವುದು. ಆಮೇಲೆ ಕಿರಿಯ ಸಹಾಯಕರ ಬೆರಳುಚಿಗಾರರ ನೇಮಕಾತಿಗೆ ಸಂಬಂಧಿಸಿದ ಬಾಹ್ಯ ಮೂಲಗಳ ನಡೆಸುವ ಲಿಖಿತ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ಆಧಾರದ ಮೇಲೆ ಅರ್ಹತಾ ಪಟ್ಟಿಯನ್ನು ತಯಾರಿಸಿ ಅದನ್ನು ಆಧರಿಸಿ ಅಭ್ಯರ್ಥಿಗಳನ್ನು 1:5 ಅನುಪಾತದಲ್ಲಿ ಸಂದರ್ಶನಕ್ಕೆ ಕರೆಯಲಾಗಿದೆ. ಸಂದರ್ಶನಕ್ಕೆ ನಿಗದಿಪಡಿಸಿದ ಅಂಕಗಳು 15 ಕೊಟ್ಟಿದ್ದಾರೆ. ಕಿರಿಯ ಸಹಾಯಕರ ಬೆರಳುಚಿಗಾರ ನೇರ ನೇಮಕಾತಿಗಾಗಿ ಸಂಬಂಧಿಸಿದ ಲಿಖಿತ ಪರೀಕ್ಷೆಯಲ್ಲಿ ಪಡೆದ ಅಂಕಗಳನ್ನು 85% ಲೆಕ್ಕ ಮಾಡಿ ಪ್ರಾಪ್ತವಾಗುವ ಅಂಕಗಳ 100% ಪ್ರಮಾಣದ ಜೊತೆಗೆ ಸಂದರ್ಶನದಲ್ಲಿ ಗಳಿಸುವ ಅಂಕಗಳ ಕೂಡಿಸಿ ಅಂತಿಮ ಅರ್ಹತಾ ಪಟ್ಟಿಯನ್ನು ತಯಾರಿಸಿ ನಿಯಮಗಳನ್ನು ಅನುಸರಿಸಿ ಆಯ್ಕೆ ಪಟ್ಟಿಯನ್ನು ಸಿದ್ಧಪಡಿಸಿ ನೇಮಕಾತಿ ಮಾಡಿಕೊಳ್ಳಲಾಗುವುದು. ಅದೇ ರೀತಿ ಕಿರಿಯ ಸಹಾಯಕರು ಬೆರಳುಚಿಗಾರ ಹುದ್ದೆಗೆ ನಡೆಸುವ ಲಿಖಿತ ಪರೀಕ್ಷೆಯು ಈ ಕೆಳಗಿನ ವಿಷಯಗಳನ್ನು ಒಳಗೊಂಡಂತೆ 100 ಅಂಕಗಳನ್ನು ಹೊಂದಿರುವ 2 ಪ್ರಶ್ನೆ ಪತ್ರಗಳನ್ನು ಹೊಂದಿರುತ್ತದೆ. ಅದು ಯಾವ ರೀತಿ ನೋಡುವಾಗ ಫ್ರೆಂಡ್ಸ್, ಇಲ್ಲಿ ಪ್ರಶ್ನೆ ಪತ್ರ ಯಾವ ರೀತಿ ಕೊಟ್ಟಿದ್ದಾರೆ. ಪ್ರಥಮ ಪತ್ರಿಕೆ ಕೊಟ್ಟಿದ್ದಾರೆ. ಕನ್ನಡ ಭಾಷೆ 40, ಸಾಮಾನ್ಯ ಇಂಗ್ಲೀಷ್ 30, ಸಾಮಾನ್ಯ ಜ್ಞಾನ 30, ಒಟ್ಟು 100 ಅಂಕ ಇರ್ತವೆ. ದ್ವಿತೀಯ ಪತ್ರಿಕೆ ಸಹಕಾರ ಬ್ಯಾಂಕಿಂಗ್ ಅಂತಿದೆ, ಇದು 100 ಇರ್ತದೆ. ಟೋಟಲ್ ಅಂಕಗಳು 200 ಅಂಕದ ಎಕ್ಸಾಮ್ ಇರುತ್ತೆ. ಅದು ವಯೋಮಿತಿ ನೋಡ್ಬೇಕಂದ್ರೆ ಅಭ್ಯರ್ಥಿಗೆ ಅರ್ಜಿಯನ್ನು ಸಲ್ಲಿಸುವ ಕೊನೆಯ ದಿನಾಂಕಕ್ಕೆ ಕನಿಷ್ಠ 18 ವಯಸ್ಸಾಗಿರಬೇಕು. ಕರ್ನಾಟಕ ರಾಜ್ಯ ಸರ್ಕಾರದ ರೀತಿಯ ಈ ಕೆಳಕಂಡ ವಯೋಮಿತಿಯನ್ನು ಒಳಪಟ್ಟಿರಬೇಕು. ಕೊಟ್ಟಿದ್ದಾರೆ ವರ್ಗೀಕರಣ ಕೊಟ್ಟಿದ್ದಾರೆ. ಸಾಮಾನ್ಯ ವರ್ಗದವರು 18-35 ಅಪ್ಲೈ ಮಾಡ್ಬೋದು. ಪ್ರವರ್ಗ 2A, 2B, 3A ಎದುರು 18-38 ಕೊಟ್ಟಿದ್ದಾರೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಅಥವಾ ಇತರೆ ಹಿಂದುಳಿದ ವರ್ಗಗಳ ಒಂದಕ್ಕೆ ಸೇರಿದ ವ್ಯಕ್ತಿಯಾಗಿದ್ದಲ್ಲಿ 18-40 ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಇನ್ನು ಕೊನೆಯದಾಗಿ ಅರ್ಜಿ ಸಲ್ಲಿಸುವ ವಿಧಾನ ಅಂತ ಕೊಟ್ಟಿದ್ದಾರೆ. ಇದು ಅರ್ಜಿ ಸಲ್ಲಿಸುವ ವಿಧಾನ ಯಾವ ರೀತಿ ಇದೆ ಅಂದರೆ, ನಿಮ್ಮದು ಕಿರಿಯ ಸಹಾಯಕರು ಬೆರಳುಚಿಗಾರರ ಹುದ್ದೆಗೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ 1,000 ರೂಪಾಯಿ ಇದೆ. ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳಿಗೆ 500 ರೂಪಾಯಿ ಇದೆ. ಭರಣ ಮಾಡುವುದು ಈ ಹಣವನ್ನು ಯಾವುದೇ ಸಂದರ್ಭದಲ್ಲಿ ಹಿಂದಿರುಗಿಸಲಾಗುವುದಿಲ್ಲ. ಕೊಟ್ಟಿದ್ದಾರೆ ಬ್ಯಾಂಕಿನಿಂದ ಪಡೆದ ಅಧಿಕೃತ ಅರ್ಜಿಯ ಮುಖಾಂತರ ಅರ್ಜಿ ಸಲ್ಲಿಸಲು ಕೊನೆ ದಿನಾಂಕ 25/3/2022 ಸಾಯಂಕಾಲ 5 ಗಂಟೆಗೆ ಕೊಟ್ಟಿದ್ದಾರೆ. ನಂತರದ ಬಂದ ಅರ್ಜಿಗಳನ್ನು ಸ್ವೀಕರಿಸಲಾಗುವುದಿಲ್ಲ. ಫ್ರೆಂಡ್ಸ್, ಅವರಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ಬ್ಯಾಂಕಿನಿಂದ ಪಡೆದ ಅಧಿಕೃತ ಅರ್ಜಿಯ ಮುಖಾಂತರ ಅಂತ ಕೊಡಿದ್ರೆ ನೀವು ಅಪ್ಲಿಕೇಶನ್ ಫಾರ್ಮ್ ಬೇಕಾದ್ರೆ ಬ್ಯಾಂಕ್ನಲ್ಲಿ ಸಿಗುತ್ತೆ. ಅಲ್ಲಿ ನೀವು ಪಡ್ಕೋಬೋದು ಅಥವಾ ಆಫೀಸಿಯಲ್ ವೆಬ್ಸೈಟ್ಗಳಿಂದ ನಾವು ಚಪ್ಪನ್ನು ನೋಡ್ತೀವಿ. ಇದು ನಿಮಗೆ ವಾಟ್ಸಪ್ ಅಥವಾ ಗ್ರೂಪಲ್ಲಿ ಸೆಂಡ್ ಮಾಡ್ತೀನಿ. ಅದನ್ನು ಇಲ್ಲಿ ಕೊಟ್ಟಿದ್ದಾರೆ. ಸಹಿ ನೇಮಕಾತಿ ಸಂಚಾಲಕರು, ಪ್ರಧಾನ ಉತ್ಸವರು ಇಲ್ಲಿ ಅಡ್ರೆಸ್ ಕೊಟ್ಟಿದ್ದಾರೆ. ಅದನ್ನು ಓಕೆ ಫ್ರೆಂಡ್ಸ್, ಅವನ ಅರ್ಜಿಯನ್ನು ಎಲ್ಲಿ ಸಲ್ಲಿಸಬೇಕು ಎಲ್ಲಿ ಅಂತ ನಮ್ಮ ವಿಡಿಯೋ ಕಾರ್ಡ್ ಲಿಂಕಲ್ಲಿ ಅಡ್ರೆಸ್ ಹಾಕಿದ್ದೀನಿ.
ಅಲ್ಲಿ ಹೋಗಿ ನೇರವಾಗಿ ತೆಗೆದು ಅದೇ ಅಡ್ರೆಸ್ಗೆ ಕಳಿಸ್ಬೋದಾಗಿದೆ. ಅಥವಾ ವಾಟ್ಸಪ್ಪು ಟೆಲಿಗ್ರಾಮ್ ಗ್ರೂಪ್ ಜಾಯ್ನಿಗೆ ಅಲ್ಲಿಂದ ನೀವು ಈ ಮಾಹಿತಿಯನ್ನು ಪಡ್ಕೋಬೋದು. ಓಕೆ ಫ್ರೆಂಡ್ಸ್, ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ. ವೀಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ.